ಭಾರತೀಯರಿಗೆ ಪಂಡಿತ್ ಮದನ್ ಮೋಹನ್ ಮಾಲ್ವೀಯರು ಅಪರಿಚಿತರೇನಲ್ಲ ದೊಡ್ಡ ಹೆಸರು ನಮ್ಮ ಭಾರತ ಇತಿಹಾಸದಲ್ಲಿ ಅದು ಸ್ವತಃ ವಿದ್ವಾಂಸರು ಜ್ಞಾನ ಪಿಪಾಸುಗಳು ಶಿಕ್ಷಣ ಪ್ರೇಮಿಗಳು ಅವ್ರು ಅಂದ್ಕೊಂಡ್ರು ಕಾಶಿಯಲ್ಲಿ ಒಂದು ಮಹಾ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು ಕಲ್ಪನೆ ಮಾಡಿ ಸ್ವಾಮಿ ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಕೈಯಲ್ಲಿ ಒಂದು ಕಾಸು ಇಲ್ಲಿದೆ ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೊರಟ ಇವತ್ತು ಕಟ್ಟೋ ದೊಡ್ಡದಲ್ಲ ವಿಶ್ವವಿದ್ಯಾಲಯ ಕಟ್ಟೋದು ಹೇಗೆ ಅಂತ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಹಣಕಾಸು ಇದೆ ಜನರಿಗೆ ಆದರೆ ಅವತ್ತಿನ ಕಾಲದಲ್ಲಿ ಆದರ್ಶ ಬಿಟ್ಟರೆ ಇನ್ನೇನೂ ಇರಲಿಲ್ಲ ವಿಶ್ವವಿದ್ಯಾಲಯ ಕಟ್ಟಬೇಕು ಆಗ ಇರಲೇ ಇಲ್ಲ ವಿಶ್ವವಿದ್ಯಾಲಯಗಳೇ ಇರಲಿಲ್ಲ ಭಾರತದಲ್ಲಿ ಅಂಥದ್ದು ಸಂಕಲ್ಪ ಬಿಟ್ಟರೆ ಇನ್ನೇನೂ ಇಲ್ಲ ಹಣ ಅಂತೂ ಅವ್ರ ಕಡೆಯಿಂದ ಭಾಳ ದೂರ ಪೈಸಾ ಪೈಸಾ ಕೂಡ್ಸಿದ್ರು ಎಲ್ಲಿ ಹೋದಲ್ಲಿ ಕೇಳಿದರು ಹೇಳ್ತಾರೆ ತಮಾಷೆ ಹೇಳ್ತಾರೆ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಟಿಕೆಟ್ ಇನ್ಸ್ಪೆಕ್ಟರ್ ಬರ್ತಿದ್ನಲ್ಲ ಟಿಕೆಟ್ ಕೊಡಿ ಅಂತ ಕೇಳಿದರೆ ಐದು ಪೈಸಾ ಕೊಡಿ ಟಿಕೆಟ್ ಕೊಡ್ತೀನಿ ಅಂತಿದ್ರು ಇವರು ನಾನು ಕೊಡಬೇಕು ಅಂತ ಅವ್ನು ಕೇಳಬೇಕು ಅಲ್ಲಪ್ಪ ಯೂನಿವರ್ಸಿಟಿ ಕಟ್ತೀರ ಐದು ಪೈಸಾ ಕೊಡೋ ಅಂತ ಟಿ ಸಿ ಕಡದ ಇಸ್ಕೊಂಡು ಹೋಗ್ಬೇಕು ಈ ಥರ ಯಾರ್ದು ಮೊಲಾಜ್ ಇಲ್ಲದೆ ದಾಕ್ಷಿಣ್ಯ ಇಲ್ಲದೇನೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡ್ತಾಯಿದ್ರು ಹೋಗಿ 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 ಮಾಡ್ತಾ ಇದ್ರು ಜೋಳಿಗೆ ಇಡ್ಕೊಂಡು ಹೋಗ್ಬಿಡ್ತಿದ್ರು ಶಕ್ತಿಗೆ ಅನುಗುಣವಾಗಿ ಕೆಲವ್ರು ಕಾಣಿಕೆ ಕೊಟ್ಟರು ಕೆಲವು ಶಕ್ತಿ ಇದ್ದವರು ಕಮ್ಮಿ ದಾನ ಮಾಡಿದರು ಕೆಲವು ದುಡ್ಡಿನ ಬದಲು ವಸ್ತುಗಳನ್ನು ಕೊಟ್ಟರಂತೆ ನಮ್ಮ ಮನೇಲಿ ಕೆಲವು ಕುರ್ಚಿ ತೊಗೊಂಡು ಹೋಗಿರಿ ಅಂದರು ಕೆಲವು ತಮಾಷೆನೂ ಮಾಡಿದರು ಫಕೀರ ಅರಮನೆ ಕನಸು ಕಾಣ್ತಾ ಇದ್ದಾನೆ ಅಂದರು ಮುಖಭಂಗ ಮಾಡಿದರು ಅವಮಾನ ಮಾಡಿದರು ಜನ ಅವ್ರು ನನಗೆ ಅಲ್ಲೇ ಅಲ್ಲ ಅಂದರು ಅವನ ನನಗೆ ಯಾವುದು ಸಂಬಂಧ ಇಲ್ಲ ಯೂನಿವರ್ಸಿಟಿ ಕಟ್ಟಬೇಕೋ ಕಟ್ಬೇಕಷ್ಟೇ ನಾನು ಮಾನವೀಯರು ಕಂಗೆಡಲಿಲ್ಲ ಮಾರ್ಗದಿಂದ ಬದಲಾಗಲಿಲ್ಲ ಮತ್ತಿಷ್ಟು ನಿಶ್ಚಯ ದೃಢ ಮಾಡಿಕೊಂಡು ಅಲ್ಲಿ ಹೋದರು ಹಿಂಗೆ ಬೇಡ್ತಾ ಬೇಡ್ತಾ ಹೈದರಾಬಾದಿಗೆ ಬಂದ್ರಂತೆ ಅಲ್ಲಿ ದಾನಿಗಳ ಮನೆಗೆ ಶ್ರೀಮಂತರ ಮನೆಗೆ ಎಲ್ಲ ಲೆಟ್ರ್ ಕೊಡೋದು ದಯವಿಟ್ಟು ದುಡ್ಡು ಕೊಡಿ ಎಷ್ಟು ಕೊಡ್ತೀರಿ ಕೊಡಿ ಅಂತ ರಿಸೀಟ್ ಅಲ್ಲೇ ಕೊಡಬೇಕು ಯಾರೋ ಅವ್ರು ಕೇಳಿದ್ರಂತವ್ರಿಗೆ ಎಲ್ಲ ಸ್ವಾಮಿ ಇಲ್ಲಿ ಬಂದಿದ್ದೀರಿ ಹೈದರಾಬಾದಿಗೆ ಅವರಿವ್ರನ್ನ ಯಾಕೆ ಕೇಳ್ತೀರಿ ನಿಜಾಮ್ರಿದ್ದಾರೆ ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರವರು ಅವರು ಮನಸ್ಸು ಮಾಡಿದ್ರೆ ಒಬ್ಬರೇ ನಿಮ್ಮ ಇಡೀ ವಿಶ್ವವಿದ್ಯಾಲಯಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಒಬ್ಬರೇ ಕೊಡಬಲ್ಲರಪ್ಪ ಅವರು ಅಂದರೆ ಜಿಪುಣ ಅಂತ ಹೇಳ್ತಾರೆ ನೀವು ಹೋಗಿ ಒಪ್ಪಿಸಿದ್ರೆ ಆಗತ್ತೆ ಅಂದರು ಮಾಲ್ವೀಯರಂದರು ಪ್ರಯತ್ನ ಮಾಡೋದು ತಪ್ಪೇನಿದೆ ಹೋಗೋಣ ಹೇಳೋಣ ನಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳೋಣ ಅಂತ ಹೊರಟೇ ಬಿಟ್ರು ಅರಮನೆಗೆ ಹೋದ್ರೆ ಅವ್ರೇನು ಮೂರು ನಾಲ್ಕು ತಾಸು ಕಾಯಿಸಿಬಿಟ್ರಲ್ಲಿ ಜನ ಭಟ್ಟಿ ಮಾಡಿಸ್ತದಕ್ಕೆ ಕೊನೆಗೆ ಕೊನೆಗೊಂದು ಅವಕಾಶ ಬಂತು ಐದೇ ನಿಮಿಷ ಟೈಮು ಅಂತ ಹೇಳಿದರು ಆಯಿತು ಇವ್ರು ಹೋಗಿ ಹೇಳಿದ್ರಂತೆ ನೋಡಿ ಸ್ವಾಮಿ ನನಗೋಸ್ಕರ ಅಲ್ಲ ನಮ್ಮ ದೇಶಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು ಜ್ಞಾನ ಸೃಷ್ಟಿ ಆಗಬೇಕು ನಮಗೆ ಅದಕ್ಕೋಸ್ಕರ ಮಾಡಬೇಕಾಗಿದೆ ಶತಮಾನಗಳ ಕಾಲ ದಾರಿದೀಪ ಆಗುವಂಥ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತಿದ್ದೀನಿ ಧನ ಸಹಾಯ ಕೊಡಿ ಅಂತ ಕೇಳಿದರು ಆ ನಿಜಾಮ ಮೊದಲೇ ಜಿಪುಣ ಅಂತ ಇದ್ದ ಜಿಪುಣ ಅಷ್ಟೆಲ್ಲ ಹೊರಟ ಕೂಡ ಸ್ಪಷ್ಟವಾಗಿ ಹೊರಟವಾಗಿ ಹೇಳಿದ ನಾನು ಏನೂ ಒಂದು ಪೈಸಾ ಕೊಡಲ್ಲ ಇದು ಹೋಗ್ರಿ ಎಂದ ಮತ್ತೆ ಒತ್ತಿ ಒತ್ತಿ ಬಿಡ ಇವ್ರು ಬಿಡಲ್ಲ ಇವರು ಕೇಳ್ತಾನೆ ಇದ್ರು ಅವನಿಗೆ ಭಾರಿ ಸಿಟ್ಟು ಬಂತಂತೆ ಕೆಂಡ ಮಂಡ್ಲಾದ ನೀನಿಗೆ ನಾನು ಕಾಣಿಕೆ ಬೇಕಲ್ಲ ಕಾಣಿಕೆ ಬೇಕಲ್ಲ ಯೂನಿವರ್ಸಿಟಿಗೆ ತೊಗೋದ ಅಂಥೇಳಿ ಎಡಗಾಲಿ ಹಾಕೊಂಡಂಥ ಚಪ್ಪಲಿ ತೆಗೆದು ಬಿಸಾಕ್ಬಿಟ್ಟು ಅವ್ರ ಕಡೆ ಎಡಗಾಲಿ ಹಾಕ್ಕೊಂಡು ಚಪ್ಪಲಿ ಬಿಸಾಕ್ಬಿಟ್ಟ ಮಾಲವೀಯರಿಗೆ ಒಂಚೂರು ಬೇಜಾರಿಲ್ರಿ ಯಾವಾಗಲೂ ಉದಾತ್ತ ಮನುಷ್ಯರು ಹೆಂಗಿರ್ತಾರೆ ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅವರು ಅಯ್ಯೋ ಭಾಳ ಒಳ್ಳೇದಾಯಿತು ಸ್ವಾಮಿ ಅಂದರು ಆ ಚಪ್ಪಲಿ ತೊಗೊಂಡು ಹೋದ್ರು ಹೊರಟು ಹೊರಟ್ರೆ ಬಿಟ್ರು ನಿಜಾಮಾಗ ಆಶ್ಚರ್ಯ ಎಲ್ಲ ಇವನು ಚಪ್ಪಲಿ ಹೋದ್ ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಇವನು ಏನು ಮಾಡ್ತಾನ ಅಂತ ತೊಗೊಂಡು ನೋಡ್ಕೊಂಬನ್ನಿ ಅಂತ ತನ್ನ ಸೇವಕನ ಕಳಿಸಿದ್ರಂತೆ ಮಾಲವೀಯರು ಏನು ಮಾಡಿದ್ರು ಗೊತ್ತಾ ಸೀದಾ ಬಂದರು ಈಗ ಇದೆಯಲ್ಲ ಮಾರ್ಕೆಟ್ ಪ್ಲೇಸು ಅಲ್ಲಿ ನಿಂತ್ಕೊಂಡ್ಬಿಟ್ರು ಎಂತ್ಕೊಬಿಟ್ಟು ಕಟ್ಟೆ ಮೇಲೆ ನಿಂತು ನೋಡಿ ನಿಜಾಮರು ಕಾಣಿಕೆ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ ಇದನ್ನ ಹರಾಜ್ ಹಾಕ್ತಾ ಇದ್ದೀನಿ ನಿಜಾಮರ ಪಾದದ ಮಚ್ಚೆ ಇದು ಸುಲಭ ಅಲ್ಲ ಇದು ಇದು ಅವರ ಕಾಣಿಕೆ ಇದನ್ನ ಮಾರಿ ಬಂದಂತ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ ಎಷ್ಟು ಕೊಡ್ತೀರಿ ಐವತ್ತು ರೂಪಾಯಿಯಿಂದ ಶುರು ಮಾಡ್ತೀನಿ ಶುರು ಮಾಡಿಬಿಟ್ರು ಆ ವಿಷಯ ಕೇಳಿದಂತ ನಿಜಾಮನ ಸ್ನೇಹಿತ ಇದ್ದಾನಲ್ಲ ವಾಪಸ್ ಓಡೋಕೆ ಹೇಳಿದ ಸ್ವಾಮಿ ನಿಮ್ ಮರ್ಯಾದೆ ಹರಾಜಾಗ್ ಹೋಗ್ತದೆ ಚಪ್ಪಲಿ ಚಪ್ಲಿ ಹರಾಜು ಮಾಡ್ತಿದ್ದಾನೆ ಮನುಷ್ಯ ಅಂತ ಏ ಕರ್ಸಪ್ಪ ಕರ್ಸಪ್ಪ ಅವ್ನು ಕರ್ಸಿಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಒಂದು ನೆನಪಿಡ್ಬೇಕು ಸ್ನೇಹಿತರೆ ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಸಮಾಜ ಸೇವೆ ಇದೆಯಲ್ಲ ಅದಕ್ಕೆ ಭಗವಂತನ ಸಹಾಯ ಖಂಡಿತ ಸಿಗ್ತದೆ ಮತ್ತು ಅತ್ಯಂತ ಜಿಪುಣರ ಕಡೆಯಿಂದ ಕೂಡ ದುಡ್ಡು ಕೊಡಿಸ್ಕೊಡುತ್ತೆ ನಿಮ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಅದು ಅಲ್ಲದೆ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಮಾತಿದೆ ಒಂದು ಕೈಗೂ ನಾಲಿಗೆಗೂ ತುಂಬ ಹತ್ತಿರದ ಸಂಬಂಧ ಅಂತ ಯಾವತ್ತು ಸ್ವಂತಕ್ಕೋಸ್ಕರ ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾಲಿಗೆ ಅದಕ್ಕೆ ದಯವಿಟ್ಟು ನಿಮಗೋಸ್ಕರ ಕೇಳುವಾಗ ಕೈ ಬಂದು ಹೋಗದಿರಲಿ ಮತ್ತೊಬ್ಬರಿಗೋಸ್ಕರ ಕೇಳುವಾಗ ಕೈ ಹಿಂದಿರು ಕೊಡೋದು ಚಾಚಬೇಕು ಸಾಧನೆಗೆ ಧೈರ್ಯ ಬರ್ತದೆ ಅದರಿಂದ ಮಹಾ ಕಾರ್ಯ ಆಗೋಕೆ ಸಾಧ್ಯ ಇದೆ ಅದರಿಂದ ಮತ್ತೊಬ್ಬರಿಗೋಸ್ಕರ ವ್ಯವಸ್ಥೆಗೋಸ್ಕರ ದೇಶಕ್ಕೋಸ್ಕರ ಬೇಡುವಾಗ ಒಂದು ಒಂಚೂರು ಬೇಕಾಗಿಲ್ಲ